ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಚಂದ್ರಕಾಂತ್ ಎಸ್ ಇನಾಮದಾರ್. ಇವತ್ತಿನ ಈ ಒಂದು ತರಗತಿಯಲ್ಲಿ ಕೆ ಎ ಎಸ್ ಪರೀಕ್ಷೆಗೆ ವಿಶೇಷವಾಗಿ ನಮ್ಮ ಗೆಸ್ಟೆಡ್ ಪ್ರೊಫೆಷನರಿ ಅಂತೇಳಿ ಕರಿತೀವಿ ಕೆ ಎ ಎಸ್ ಪರೀಕ್ಷೆ. ಈ ಒಂದು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಿಲೆಬಸ್ನ ಅನುಸಾರವಾಗಿ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸಿಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನಿಮಗೆ ನಾವು ಬಿಡ್ತಕ್ಕಂಥ ವಿಡಿಯೋಗಳು ಬಂದು ತಲುಪ್ತವೆ, ತಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಅವು ಅನುಕೂಲಕರವಾಗಿರ್ತವೆ. ಈಗ ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲ ತಿಳ್ಕೊಂಡಿರ್ಬೇಕು ಕೆ ಎ ಎಸ್ ಅಂತಕ್ಕಂಥದ್ದು ಅತ್ಯಂತ ಕಬ್ಬಿಣದ ಕಡಲೆ ಅಂತೇಳಿ. ಹಾಗೇನಿಲ್ಲ, ಇತ್ತೀಚಿನ ದಿನಮಾನದಲ್ಲಿ ಅದರ ಪ್ರಶ್ನೆ ಪತ್ರಿಕೆ ಅಂತ ಗಮನಿಸ್ತಾ ಹೋದಾಗ ಪ್ರಶ್ನೆ ಪತ್ರಿಕೆ ಕಠಿಣ ಆಗ್ತಾ ಇದೆ, ಆದರೂ ಕೂಡ ಕ್ರ್ಯಾಕ್ ಮಾಡ್ತಕ್ಕಂಥ ಜನರ ಸಂಖ್ಯೆ ಕೂಡ ಅದೇ ರೀತಿಯಾಗಿದೆ. ಕಾರಣ ಏನು ಅಂದರೆ, ಇದರ ಕೆಲವೊಂದಿಷ್ಟು ವಿಚಾರಗಳು ಮನುಷ್ಯನ ಮೂಲಕ ಏನಾಗ್ಬಿಡ್ತಾವಪ್ಪ ಅಂತಂದ್ರೆ ಒಬ್ಬರ ಮೂಲಕ ಹೊರಬಂದ್ಬಿಡ್ತವೆ. ಹಾಗಾಗಿ ಪರೀಕ್ಷೆಗಳು ಪಾವಿತ್ರ್ಯತೆಯನ್ನು ಕಾಪಾಡ್ಕೋಬೇಕು, ಹಾಗೂ ಆ ಒಂದು ಕಠಿಣತೆಯನ್ನು ಕಾಪಾಡ್ಕೋಬೇಕು, ಹಾಗೆ ಮಕ್ಕಳಲ್ಲಿ ಆ ಒಂದು ಭಯದ ಭಾವವನ್ನು ಕೂಡ ಹೊರಗೆ ಹಾಕಬೇಕು. ಈ ಒಂದೆಲ್ಲ ಕಾರ್ಯಭಾವಗಳು ಕೂಡ ಕೆ ಎ ಎಸ್ ಪರೀಕ್ಷೆಯಲ್ಲಿದ್ದಾವೆ. ಕೆ ಎ ಎಸ್ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಇದರಲ್ಲಿ ನೀವು ತಿಳ್ಕೊಂಡಂಗೆ ಅದು ಎದಕ್ಕೆ ನಾವು ಟಫ್ ಆಗ್ತಾ ಇದೆ, ನಮ್ಗೆ ಅದ್ರ ಕರೆಕ್ಟಾಗಿ ನಮ್ಮದ್ರ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ಟಫ್ ಆಗ್ತಾ ಇದೆ. ಕೆ ಎ ಎಸ್ ನೋಡ್ರಿ, ನಿಮ್ಮೆಲ್ಲರೂ ತಿಳಿದಂತ ಇವೆಲ್ಲ ಮಾಹಿತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತದವು. ಏನಂದ್ರೆ ಇದು ಒಂದೇದು ಪ್ರಿಲಿಮ್ಸ್ ಅಂತ ಇರ್ತದೆ, ನೆಕ್ಸ್ಟ್ ಮೇನ್ಸ್ ಅಂತ ಇರ್ತದೆ, ನೆಕ್ಸ್ಟ್ ಲಾಸ್ಟ್ ಇಂಟರ್ವ್ಯೂ ಅಂತ ಇರ್ತದೆ. ಹೌದಾ? ಇಷ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋದು ಹಾಗೆ ಬರ್ತಿದ್ದೀನಿ ನಾ, ಜಸ್ಟ್ ಫಾರ್ ರೆಫರೆನ್ಸ್. ಇದು ಪೂರ್ವಭಾವಿ, ಇದು ಮುಖ್ಯ ಪರೀಕ್ಷೆ, ಇದು ಸಂದರ್ಶನ ಅಂತ ಕರಿತೀವಿ. ಇದು ಎಲ್ಲರೂ ಗೊತ್ತಿರುವ ವಿಷಯ. ಅದ್ರಾಗ ಸಂದರ್ಶನ ವಿಶೇಷವಾಗಿ ಕೆ ಎ ಎಸ್ ದಾಗ ಎಷ್ಟು ಮಾರ್ಕ್ಸಿಗೆ ಲಿಮಿಟೆಡ್ ಮಾಡ್ಯಾರಪ್ಪ ಅಂತಂದ್ರೆ 50 ಮಾರ್ಕ್ಸ್ ಲಿಮಿಟ್ ಮಾಡ್ಬಿಟ್ಟಿದ್ದಾರೆ, 50 ಮಾರ್ಕ್ಸ್. ಇದೊಂದು ಬಹಳ ಒಳ್ಳೆಯ ಸೂಚನೆ. ಇದು ಕೇವಲ 50 ಮಾರ್ಕ್ಸ್ ಇತ್ತು, ವಿಚಾರ ಮಾಡ್ರಿ, ಕೇವಲ 50 ಮಾರ್ಕ್ಸ್. ಯಾರು ಮೇನ್ಸ್ ಅಲ್ಲಿ ಅತ್ಯಂತ ಒಳ್ಳೆ ರೀತಿಯ ಅಂಕಗಳನ್ನು ಗಳಿಸಿರ್ತಾರೆ ಅವರು 99.9% ಗ್ಯಾರಂಟಿ ಸೆಲೆಕ್ಷನ್ ಆಗುವ ಚಾನ್ಸ್ ಇರ್ತದೆ. ಯಾಕಂದ್ರೆ ಮೇನ್ಸ್ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮೇನ್ಸ್ ನಲ್ಲಿ ತಮ್ಮ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಇದ್ದೀರಪ್ಪ ಅಂತಂತಂದ್ರೆ ಆಟೋಮೆಟಿಕ್ ಇಂಟರ್ವ್ಯೂದಲ್ಲಿ ತಮ್ಮ ಸ್ಕೋರ್ ಭಾಗಿ ಆಗ್ತದೆ, ತಾವೆಲ್ಲ ಸೆಲೆಕ್ಷನ್ ಆಗ್ತೀರಿ. ಹಾಗಾಗಿ ಮೇನ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ ಫಾರ್ ಕಂಪೇರಿಂಗ್ ಟು ದಿಸ್ ಇಂಟರ್ವ್ಯೂ. ಹಾಗೆ ಈ ಮೇನ್ಸ್ ಗೆ ಹೋಗ್ಬೇಕಂದ್ರೆ ನೋಡ್ರಿ, ಹೆಂಗ್ ಒಂದಕ್ಕೊಂದು ಚೈನ್ ಲಿಂಕ್ ಅದು. ಈ ಮೇನ್ಸ್ ಎಕ್ಸಾಮ್ ನೀವು ಸೆಲೆಕ್ಟ್ ಆಗ್ಬೇಕಪ್ಪ ಅಂದ್ರೆ ಪ್ರಿಲಿಮ್ಸ್ ಅಂತಕ್ಕಂಥದ್ದನ್ನ ಕ್ಲಿಯರ್ ಮಾಡಲೇಬೇಕು. ಹೌದಾ? ಇದು ನಿಮಗೆ ಗೊತ್ತಿರುವ ವಿಚಾರ, ಪ್ರಿಲಿಮ್ಸ್. ಆದ್ರೆ ಭಾಳ ಜನ ಹೇಳ್ತಾರೆ, ಸರ್ ನಾವು ಮೇನ್ಸ್ ಈಸಿಯಾಗಿ ಬರೆದು ಬಿಡ್ತೀವ್ರಿ, ಈ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಬಹಳ ಕಷ್ಟ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ ಪ್ರಿಲಿಮ್ಸ್? ಪ್ರಿಲಿಮ್ಸ್ ನಿಮ್ಗೆ ಜಲ್ದಿ ಕ್ಲಿಯರ್ ಆಗ್ಬೇಕು. ಯಾಕಂದ್ರೆ ಒಂದಿಷ್ಟು 20 UPSCಯಲ್ಲಿ ಒಂದು ಹುದ್ದೆಗೆ 20 ಜನರನ್ನು ಸೆಲೆಕ್ಟ್ ಮಾಡ್ಕೋತಾರೆ ಮೇನ್ಸ್ ಬರೆಯಕ್ಕೆ. ಹಂಗ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ತಗೋಬಹುದು ಅಂತಕ್ಕಂಥ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ಮಾಹಿತಿ ನೆಕ್ಸ್ಟ್ ನಿಮ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಟ್ ಅಷ್ಟು ಚಾನ್ಸಸ್ ಇದ್ದಾಗ ಪ್ರಿಲಿಮ್ಸ್ ಯಾಕೆ ಕ್ಲಿಯರ್ ಆಗೋದಿಲ್ಲ ನಮ್ಮ? ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿ ಸಿಲೆಬಸ್ಸೇ ಗೊತ್ತಿಲ್ಲ. ಈಗ ಸಿಲೆಬಸ್ ಏನಿದೆ ನೋಡ್ರಿ, ಪ್ರಿಲಿಮ್ಸ್ಗೆ ಬರ್ತಕ್ಕಂಥ ಸಿಲೆಬಸ್ ಏನು ಅನ್ನೋದನ್ನ ನಾವು ಸ್ವಲ್ಪ ಗಮನ ಹರಿಸಿದ್ರೆ ಪ್ರಿಲಿಮ್ಸ್ ನಲ್ಲಿ ಏನ್ ಸಿಲೆಬಸ್ ಇದೆ ಅಂತ ತಾವು ನೋಡಿದ್ರೆ, ನೋಡಿ ಪ್ರಿಲಿಮ್ಸ್ ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಏನಪ್ಪಾ ಅಂತಂತಂದ್ರೆ 2 ಪೇಪರ್ಸ್ ಇರ್ತವೆ. ಇಷ್ಟೊಂದು ಗೊತ್ತು ಪ್ರಿಲಿಮ್ಸ್. ಪ್ರಿಲಿಮ್ಸ್ 2 ಪೇಪರ್ಸ್ ಇದಾವೆ, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್. ಹೌದಾ? ಪೇಪರ್ 1 ಪೇಪರ್ 2. ಪೇಪರ್ 1 ನಲ್ಲಿ ಏನಿದೆ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರ ಮಟ್ಟದ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತ ಸಾಮಾನ್ಯ ಅಧ್ಯಯನ. ಅಂದ್ರೆ ಇದರಲ್ಲಿ ಏನ್ ಬರ್ತದೆ ನಿಮ್ಗೆ ಅಂದ್ರೆ, ಡೈಲಿ ನ್ಯೂಸ್, ವಿಶೇಷವಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್, ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು. ಹೌದಾ? ಇವುಗಳ ಬಗ್ಗೆ ಗಮನ ಇಡ್ರಿ. ಯಾವು? ರಷ್ಯಾ ಉಕ್ರೇನ್ ವಾರ್ ಇರ್ಬೋದು. ಹೌದಾ? ಆಮೇಲೆ ಕೆಲವೊಂದು ಇತ್ತೀಚೆಗೆ ಕೆಲವೊಂದಿಷ್ಟು ಪೊಲಿಟಿಕ್ಸ್ ಜನಗಳು ಜೈಲ್ ಸೇರಿರ್ತಕ್ಕಂಥ ವಿಷಯಗಳು ಇರ್ಬೋದು. ಹಾಗೆ ಮತ್ತಿತರ ದೇಶಗಳು ಭಾರತದ ಕಡೆ ಸ್ನೇಹ ಹಸ್ತವನ್ನು ಚಾಚಿರದಿರ್ಬಹುದು. ಹಾಗೆ ಸಮುದ್ರದ ಒಂದು ಸೇನಾ ಗಸ್ತುಗಳು ಅಂತಕ್ಕಂಥದ್ರ ಬಗ್ಗೆ ಗಮನ ಇರಬೇಕು. ಹಾಗೆ ಚಂಡಮಾರುತದಿಂದ ಆಗಿರ್ತಕ್ಕಂಥ ಪ್ರಭಾವಗಳು ಏನಾಗಿದ್ದಾವೆ ಇತ್ತೀಚೆಗೆ, ಅವುಗಳ ಬಗ್ಗೆ ಗಮನ ಇರಲಿ. ಒಳ್ಳೊಳ್ಳೆ ದೇಶದ ಒಂದು ದೊಡ್ಡ ದೊಡ್ಡ ದೇಶದ ನಾಯಕರು ತೀರು ಹೋಗಿದ್ದಾರೆ, ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅನ್ನತಕ್ಕಂಥದ್ದನ್ನು ಪಡ್ಕೊಳ್ರಿ. ಆಮೇಲೆ ಬೇರೆ ದೇಶದಲ್ಲಿ ಬಂಡಾಯ ಎದ್ಬಿಟ್ಟು ಆ ದೇಶದಲ್ಲಿ ಬೇರೆ ಒಂದು ರಾಜಕೀಯ ಸ್ಥಿತಿಗತಿಗಳ ಬದಲಾವಣೆ ಆಗಿಬಿಟ್ಟು ಆಯಾ ದೇಶಗಳ ಯಾವ್ಯಾವ ಸ್ಥಿತಿಗತಿಗೆ ಬದಲಾವಣೆ ಅದು, ಅವುಗಳ ಬಗ್ಗೆ ಗಮನ ಇರಲಿ. ಆಮೇಲೆ ನಮ್ಮ ದೇಶದಾಗ ಬಹಳಷ್ಟು ಎಲೆಕ್ಷನ್ಗಳು ಅಂತಕ್ಕಂಥದ್ದು, ಇದು ಇಂಟರ್ನ್ಯಾಷನಲ್ ಆದರೆ ನಮ್ಮ ದೇಶದ ಹೇಳ್ಬೇಕಂದ್ರೆ ಬಹಳಷ್ಟು ಎಲೆಕ್ಷನ್ಗಳ ಅಂತಕ್ಕಂಥದ್ದು ಅದು. ಅದರಲ್ಲಿ ಯಾವ ಪಾರ್ಟಿ ಎದ್ದು ಬಂತು, ಯಾವ ಪಾರ್ಟಿಗೆ ಸೋಲಾಯಿತು, ಮೊದಲೇ ಕಲ್ಲಿ ಅಧಿಕಾರದಾಗ ಯಾರು, ಯಾವ ಮುಖ್ಯಮಂತ್ರಿ ಇದ್ರು, ಈಗ ಯಾರಾದರು, ಹಾಂ ಅವ್ರನ್ನ ಮಾಡಬೇಕಾದಾಗ ಮಾನದಂಡಗಳನ್ನು ಯಾವನ್ನ ಅನುಸರಿಸಿದ್ರು. ಆಮೇಲೆ ನಮ್ಮ ದೇಶದಲ್ಲಿ ನಡೆದಂತ ವಿವಿಧ ಘಟನೆಗಳು, ಇತ್ತೀಚೆಗೆ IPL ಅಂತಕ್ಕಂಥದ್ದು, ಮಹಿಳಾ IPL ಅಂತಕ್ಕಂಥದ್ದಾಯ್ತು, ಅದರಲ್ಲಿ RCB ಅವ್ರು ಗೆದ್ರು. ಹೀಗೆ ಇನ್ನೂ ಬಹಳ ಕ್ರೀಡಾ ಇದರಲ್ಲಿ ಕೆಲವು ಪ್ರಶಸ್ತಿಗಳಂತಕ್ಕಂಥ ಘೋಷಣೆಗಳಾದವು. ಹೀಗೆ
ಏನ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇವೆಲ್ಲ ಇನ್ನು ನಿಮ್ಗೆ ಒಂದೊಂದು ಕಾನ್ಸೆಪ್ಟ್ ಬಗ್ಗೆ ಒಂದೊಂದು ವಿಡಿಯೋ ಆಗ್ತಾವ್ರಿ ನಾನು ಗಮನ ಇಟ್ಕೊಂಡಿರ್ಬೇಕು. ಒಂದೊಂದು ಕಾನ್ಸೆಪ್ಟ್ ಒಂದೊಂದು ವಿಡಿಯೋ ಆಗ್ತವೆ, ಆದ್ರೆ ನಿಮಗೆ ಸೂಕ್ಷ್ಮವಾಗಿ ನಾನು ತಿಳಿಸೋ ಸಲುವಾಗಿ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ಗಳ ಬಗ್ಗೆ ತಾವು ಗಮನ ಹರಿಸಿದ್ರೆ ಫಸ್ಟ್ ಪೇಪರ್ ಈಸಿಯಾಗಿ ಕ್ಲಿಯರ್ ಮಾಡ್ಬಿಡ್ತೀರಿ. ಎರಡು ಪೇಪರ್ಸ್ ಇರ್ತಾವ, ಫಸ್ಟ್ ಪೇಪರ್ ಈ ರೀತಿ ಕ್ಲಿಯರ್ ಮಾಡ್ತೀರಿ. ನೆಕ್ಸ್ಟ್ ನಿಮ್ ಸೆಕೆಂಡ್ ಪೇಪರ್ ನಲ್ಲಿ ಏನ್ ಬರ್ತದೆ, ಸೆಕೆಂಡ್ ಪೇಪರ್ ಗಳನ್ನ ನಾವು ನೋಡಿದಾಗ ಸೆಕೆಂಡ್ ಪೇಪರ್ ನಲ್ಲಿ ಏನ್ ಬರ್ತದಪ್ಪ ಅಂದ್ರೆ, ಆಮೇಲೆ ಇದರಲ್ಲಿ ಮಾನವಿಕ ಶಾಸ್ತ್ರ ಅಂತ ಕರಿತೀವಿ, ಏನಂದ್ರೆ ಹ್ಯುಮ್ಯಾನಿಟೀಸ್ ಅಂತ ಮಾನವಿಕ ಶಾಸ್ತ್ರ ಅಂತ ಬರ್ತದೆ. ಮಾನವಿಕ ಶಾಸ್ತ್ರ ಇದ್ರ ಬಗ್ಗೆ ಕೂಡ ನಿಮಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಮಾನವಿಕ ಶಾಸ್ತ್ರ ಅಂತ ಬರ್ತದೆ, ಇದು ಕೂಡ ಈಸಿ ಅದು, ಏನ್ ಸಮಸ್ಯೆ ಇಲ್ಲ, ಬಹಳ ಈಸಿ ಕಾನ್ಸೆಪ್ಟ್. ಹೌದಾ, ಇಲ್ಲಿ ನಿಮಗೆ ವಿಷಯ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಇಲ್ಲಿ ಇರೋ ಮಜಾ ಏನಪ್ಪ ಅಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಗೆ ಒಂದು 40 ಕ್ವಶನ್ಸ್ ಗಳು ಬಂದರೆ ಮಾನವಿಕ ಶಾಸ್ತ್ರದಲ್ಲಿ 60 ಕ್ವಶನ್ಸ್ ಗಳು ಬರ್ತವೆ. ಹಾಗಾದ್ರೆ ಮಾನವಿಕ ಶಾಸ್ತ್ರ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ತಾವ ಅಭ್ಯಾಸ ಮಾಡಿರಿ ಅಂತ. ಈಗ ನೆಕ್ಸ್ಟ್ ಬರ್ತದೆ ಮುಂದೆ ಎರಡನೇ ಪೇಪರ್. ಎರಡನೇ ಪೇಪರ್ ನಲ್ಲಿ ಏನೇನ್ ಕೇಳ್ತಾರೆ, ಎರಡನೇ ಪೇಪರ್ ನಲ್ಲಿ ಸ್ವಲ್ಪ ಸೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ. ಹೆಂಗಪ್ಪ ಅಂತಂದ್ರೆ, ಇಲ್ಲಿ ಎರಡು ಸೆಕ್ಷನ್, ಅದು ಎರಡು ಇದ್ರ ಮೂರ್ ಸೆಕ್ಷನ್. ಹೆಂಗ, ರಾಜ್ಯದ ಪ್ರಾಮುಖ್ಯತೆಯನ್ನು ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ರಾಜ್ಯದ ಪ್ರಾಮುಖ್ಯತೆ ಸಾಮಾನ್ಯ ಅಧ್ಯಯನ ಕೇಳ್ತಾರೆ. ನಮ್ಮ ರಾಜ್ಯದ ಕುರಿತಾಗಿರ್ತಕ್ಕಂಥ ಹಲವಾರು ವಿಚಾರಗಳು ಬರ್ಬೋದು, ಇಲ್ಲ ದಿನನಿತ್ಯ ಪ್ರಚಲಿತ ಘಟನೆಗಳು ಬರ್ಬೋದು, ಹಾಗೆ ನಮ್ಮ ಇತಿಹಾಸ, ನಮ್ಮ ರಾಜ್ಯದ ಇತಿಹಾಸದ ಬಗ್ಗೆ ಬರ್ಬೋದು, ರಾಜಕೀಯದ ಬಗ್ಗೆ ಬರ್ಬೋದು, ಭೂಗೋಳದ ಬಗ್ಗೆ ಬರ್ಬೋದು, ನಮ್ಮ ದೇಶದ ನಮ್ಮ ರಾಜ್ಯದ ಅರ್ಥಶಾಸ್ತ್ರದ ಬಗ್ಗೆ ಬರ್ಬೋದು, ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚಳುವಳಿಗಳಾಗಿರ್ಬೋದು, ಅಥವಾ ಏನಾದರೂ ಒಂದು ಹೋರಾಟಗಳಾಗಿರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದಾವ ನಡೆದಿದ್ದರೆ ಅವುಗಳ ಬಗ್ಗೆ ಆಗಿರ್ಬೋದು, ಹೀಗೆ ಚೇಂಜ್ ಆಗಿರ್ತಕ್ಕಂಥ ಇವು ರಾಜಕೀಯ ಸನ್ನಿವೇಶಗಳಲ್ಲಾಗಿರ್ತಕ್ಕಂಥ ಘಟನಾವಳಿಗಳಿರ್ಬೋದು, ಏನೇ ಇರ್ಬೋದು, ಅವೆಲ್ಲ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿರುವ ವಿಚಾರಗಳೆಲ್ಲವೂ ಕೂಡ ಎರಡನೇ ಪೇಪರ್ ನಲ್ಲಿ ತಮಗೆ ಬರ್ತವೆ. ಎಷ್ಟು ಕ್ವಶನ್ಸ್ ಬರ್ತವೆ ಗಮನ ಇಟ್ಕೊಳ್ರಿ, ಕ್ವಶನ್ಸ್ ಗಳ ಬಗ್ಗೆ ಒಂಚೂರು ಗಮನ ಇಡ್ಬೇಕು. 40 ಕ್ವಶನ್ಸ್ ಗಳು ಬರ್ತವೆ ಆದ್ಮೇಲೆ, 40 ಕ್ವಶನ್ಸ್ ಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತವೆ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ನೋಡ್ರಿ, ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ, ಪರಿಸರ ವಿಜ್ಞಾನ ಇದ್ರ ಬಗ್ಗೆ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಬರ್ತವೆ ಅಂತ ನಾವು ನೋಡ್ತಾ ಬಂದಾಗ 30 ಕ್ವಶನ್ಸ್ ಗಳು ಇದ್ರ ಮೇಲೆ ಬರ್ತವೆ. ನೀವು ಇಲ್ಲಿ ಕನ್ಫ್ಯೂಸ್ ಎಲ್ಲ ಆಗ್ತೀವಿ ನಾವಪ್ಪ ಅಂದ್ರೆ, ಇಲ್ಲೆಲ್ಲ ನೋಡ್ಬಿಡ್ತೀವಿ ಸೆಕೆಂಡ್ ಪೇಪರ್, ಸೆಕೆಂಡ್ ಪೇಪರ್ ಮೇ ಬಿ ಮ್ಯಾಕ್ಸಿಮಮ್ ನಮ್ಗೆ ಸ್ಟೇಟ್ ಮೇಲೆ ಕೇಳ್ತಾರೆ ಅಂತೇಳಿ ನಾವು ಆ ಒಂದು ಭಾವನೆ ಒಳಗೆ ವಿಜ್ಞಾನ ತಂತ್ರಜ್ಞಾನ ಪರಿಸರ ವಿಜ್ಞಾನ ಎಲ್ಲ ನಾವು ನಮ್ಮ ರಾಜ್ಯದ ಕುರಿತಾಗಿರುವ ವಿಚಾರ ಮಾಡ್ತಾ ಬರ್ತೀವಿ. ನಮ್ಮ ರಾಜ್ಯದ ಕುರಿತಾಗಿರುವ ವಿಚಾರಗಳನ್ನು ತಾವೆಲ್ಲ ಒಂದು ಲೆವೆಲ್ ಆಗಿ ಸ್ಟಡಿ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆದರೆ ದೇಶಾದ್ಯಂತದ ನಡೆದಿರ್ತಕ್ಕಂಥ ವಿಜ್ಞಾನದ ವಿಚಾರಗಳು, ತಂತ್ರಜ್ಞಾನದ ವಿಚಾರಗಳು, ಪರಿಸರ ಮತ್ತು ವಿಜ್ಞಾನದ ವಿಚಾರಗಳು ದೇಶಾದ್ಯಂತ ಏನೇನು ನಡೆದವು ಎಲ್ಲವುಗಳ ಬಗ್ಗೆ ಗೊತ್ತಿರಬೇಕು. ಸೆಕೆಂಡ್ ಪೇಪರ್ ನಲ್ಲಿ ಅವೆಲ್ಲವುಗಳು ಕೂಡ ಬರ್ತವೆ. ಕರ್ನಾಟಕದ ವಿಷಯ ಸ್ವಲ್ಪ ಜಾಸ್ತಿ ತಿಳ್ಕೊಳ್ರಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ನೆಕ್ಸ್ಟ್ ಏನ್ ಬರ್ತದೆ ಇದರಲ್ಲಿ ಅಂತಂದ್ರೆ, ಜನರಲ್ ಮೆಂಟಲ್ ಎಬಿಲಿಟಿ ಸಾಮಾನ್ಯ ಮನೋಸಾಮರ್ಥ್ಯ ಅಂತ ಕರಿತೀವಿ. ಇದ್ರಾಗ ಮೂರನೇ ಕ್ವಶನ್, ಸಾಮಾನ್ಯ ಮನೋಸಾಮರ್ಥ್ಯ ಇವು 30 ಕ್ವಶನ್ಸ್. ಹೌದಾ ನೋಡಿ ಎಷ್ಟೆಷ್ಟು ಆಗತ್ತದೆ, 40, 30, 70, 70, 30, 100 ನೂರು ಕ್ವಶನ್ಸ್, 200 ಮಾರ್ಕ್ಸ್ ಇವು, 100 ಕ್ವಶನ್ಸ್, 200 ಮಾರ್ಕ್ಸ್, ಟೋಟಲ್ 400 ಮಾರ್ಕ್ಸ್ ಪೇಪರ್ ಇರ್ತದೆ. ತೆಗೆದುಕೊಂಡ್ಬಿಡ್ತಾರೆ 400 ಮಾರ್ಕ್ಸ್ ಪೇಪರ್, ಅದು ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಸಾಮಾನ್ಯ ಮನೋಸಾಮರ್ಥ್ಯ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಬಗ್ಗೆ ಇದರಲ್ಲಿ ಕೇಳ್ತಾರೆ. ಯಾವ ರೀತಿ ಮೆಂಟಲ್ ಎಬಿಲಿಟಿ ಅಪ್ಪ ಅಂದ್ರೆ, ದೈನಂದಿನ ನಮ್ಮ ಜೀವನದಲ್ಲಿ ನಡ್ತಕ್ಕಂಥ ಮೆಂಟಲ್ ಎಬಿಲಿಟಿ, ಫಾರ್ ಎಕ್ಸಾಂಪಲ್ ಲಾಭ ನಷ್ಟ, ಆಮೇಲೆ ಗಡಿಯಾರದ ಸಮಸ್ಯೆಗಳು, ಹೀಗೆ ಇನ್ನೂ ಹಲವಾರು ಇದ್ದಾವೆ. ಒಂದೊಂದು ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ಬರ್ತೇನೆ ತಮ್ಮ ಎದುರಿಗೆ, ತೆಗೆದುಕೊಂಡು ಬಂದು ಅವೆಲ್ಲವುಗಳನ್ನು ಕೂಡ ತಮ್ಮೊಂದಿಗೆ ಚರ್ಚಿಸಿ ತಮಗೆ ಹೆಲ್ಪ್ ಆಗುವಂತಹ ವಿಷಯಗಳೆಲ್ಲವುಗಳನ್ನು ಕೂಡ ತಮ್ಮ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿಂದ ತಾವು ತಿಳ್ಕೊಬೇಕು ಅಪ್ಪ ಅಂದ್ರೆ, ಇದರಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಗಳು ಈಗಾಗಲೇ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ರೂಪದಲ್ಲಿ ಲಭ್ಯವಿದಾವೆ. ಅವೆಲ್ಲವುಗಳು ತಾವು ನೋಡ್ರಿ, ಅವೆಲ್ಲವೂ ಯೂಸ್ ಆಗ್ತವೆ. ಅದರೊಂದಿಗೆ ಸಪ್ಲಿಮೆಂಟರಿ ಆಗಿ ಮತ್ತೊಂದಿಷ್ಟು ವಿಡಿಯೋಗಳನ್ನ ನಾನು ಮತ್ತೆ ಮಾಡಿ ಬಿಡ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಸಹಾಯ ಸಹಕಾರ ನನಗೆ ಅತಿ ಮುಖ್ಯ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಮುಖ್ಯ. ತಾವೆಲ್ಲರೂ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ, ಲೈಕ್ಸ್ ಮಾಡುವ ಮೂಲಕ, ವಿಡಿಯೋಗಳನ್ನ ಶೇರ್ ಮಾಡುವ ಮೂಲಕ, ತಮ್ಮ ಫ್ರೆಂಡ್ಸ್ ಗಳಿಗೂ ತಿಳಿಸುವ ಮೂಲಕ, ಯಾಕಂತಂದ್ರೆ ನಾವು ಅಷ್ಟೇ ಅಭಿವೃದ್ಧಿ ನಡೆದಿಲ್ಲ, ನಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ನಾವು ತಿಳಿಸಿ ಹೇಳ್ಬೇಕು, ಅವ್ರಿಗೂ ಒಳ್ಳೇದಾಗ್ಬೇಕು, ಎಲ್ಲರೂ ಕೂಡ ಒಳ್ಳೇದಾದಾಗ ಸಮಾಜ ಉದ್ಧಾರ ಆಗ್ತೈತಿ. ಇದ ಮೇನ್ ಉದ್ದೇಶ KAS ಎಕ್ಸಾಮ್ ಅದ್ದು, ಯಾಕಂದ್ರೆ ಸಮಾಜವನ್ನು ತಿದ್ದುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗೆ ನಮ್ಮನ್ನು ನಾವು ತಿದ್ದುಕೊಳ್ಳೋದಷ್ಟೇ ಅಲ್ಲ, ಸಮಾಜಕ್ಕೂ ಕೂಡ ಕೆಲವೊಂದಿಷ್ಟು ವಿಚಾರವನ್ನು ತಿಳಿಪಡಿಸ್ಬೇಕು. ಇವತ್ತಿನ ಹಲವಾರು ಫಿಲಮ್ಗಳನ್ನು ನೋಡ್ರಿ ನೀವು,
ಅವ ಹೆಲ್ಪ್ ಮಾಡಿರ್ತಕ್ಕಂತ ಫ್ರೆಂಡ್ ಸ್ವಲ್ಪ ಫೇಲ್ಯೂರ್ ಆಗಿಬಿಟ್ಟಿರ್ತಾನೆ, ಹೆಲ್ಪ್ ತಗೊಂಡು ಫ್ರೆಂಡ್ ಉದ್ದಾರ ಆಗಿರ್ತಾನೆ, ಒಂದಿನ ಅವ ಸಕ್ಸಸ್ಫುಲ್ ಆಗಿ ನಿಂತಾಗ ಅವ ಬಂದು ಇವ್ನಿಗೆ ಹೆಲ್ಪ್ ಮಾಡ್ತಾನೆ. ಇದೇ ಒಂದು ರೀತಿ ಚೈನ್ ಸಿಸ್ಟಮ್ ಅಂತ ಕರಿತೀವಿ. ಯಾವ ರೀತಿ ಇಲ್ ಚೈನ್ ಸಿಸ್ಟಮ್ ಹೋಗಿದೆ ಅದೇ ರೀತಿ ಹೆಲ್ಪಿಂಗ್ ಚೈನ್ ಸಿಸ್ಟಮ್ ಅಂತಕ್ಕಂಥದ್ದು ಆಗ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಕೂಡ ಉತ್ತಮವಾದಂತಹ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವನ್ನ ಎಲ್ಲರೂ ತಿಳಿಪಡಿಸೋಣ ಅಂತಕ್ಕಂಥ ಮಾತಿನೊಂದಿಗೆ ಮುಂದಿನ ನನ್ನ ಕ್ಲಾಸ್ನಲ್ಲಿ ಪ್ರತಿ ಒಂದು ಕಾನ್ಸೆಪ್ಟ್ನ ಅತ್ಯಂತ ಸುದೀರ್ಘವಾಗಿ ಅಲ್ಲದೆ ಹೋದ್ರೂ ಕೂಡ ಸಂಕ್ಷಿಪ್ತವಾಗಿ ಆದರೂ ತಮಗೆ ಇದ್ರ ಬಗ್ಗೆ ನಾಲೆಜ್ ಬರುವ ರೀತಿಯಲ್ಲಿ ನಾನು ತಿಳಿಪಡಿಸ್ತಾ ಬರ್ತೇನೆ. ಅದರೊಂದಿಗೆ ತಾವು ನಮ್ಮ ಯೂಟ್ಯೂಬ್ ಚಾನಲ್ ಇರತಕ್ಕಂಥ ವಿಡಿಯೋಗಳನ್ನು ನೋಡ್ರಿ, ಅವುಗಳು ಕೂಡ ತಮಗೆ ಅನುಕೂಲಕರವಾಗಿರ್ತವೆ ಅಂತಕ್ಕಂಥ ಮಾತಿನೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.